ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಸೊ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ, ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟ್ರಿ ಅನ್ನೋದು ತುಂಬಾ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ನೈಟ್ ನೋಡುವಾಗ 100% ಇದ್ರು, ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ 75%, ಅದ್ರ ಜೊತೆಗೆ 80%. ಸೊ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟ್ರಿ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೋಸ್ಕರನೇ ಆಗಿರುವಂತದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟ್ರಿ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಮೂರು ಟಿಪ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟಿಪ್ಸ್ ಆದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಒಂದು ಮೂರು ಟಿಪ್ಸ್ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಇತರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ, ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈಗ ಫಸ್ಟ್ ಟ್ರಿಕ್ ಆದ್ರೆ ಬರ್ತಿದೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಅನ್ನ ಸೇವ್ ಮಾಡ್ಲಿಕ್ಕೆ. ಸೊ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಿದ್ರೆ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ಡಿಸ್ಪ್ಲೇ ಅಂತ ಹೇಳಿ ಪ್ರತಿಯೊಂದು ಮೊಬೈಲ್ ಅಲ್ಲಿ ಸಹ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಈ ಒಂದು ಜಾಗದಲ್ಲಿ ಲಾಕ್ ಸ್ಕ್ರೀನ್ ಅಂತ ಹೇಳಿ ಇರುತ್ತೆ. ಸೊ ನಾನಾದ್ರೆ ರೆಡ್ಮಿ ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವೇನಾದ್ರೂ ಬೇರೆ ಮೊಬೈಲ್ಸ್ ಅನ್ನ ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಸೊ ಒಂದೊಂದು ಮೊಬೈಲ್ ಅಲ್ಲಿ ಒಂದೊಂದು ರೀತಿ ಸೆಟ್ಟಿಂಗ್ ಆದ್ರೆ ಇರುತ್ತೆ. ಆದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಸಹ ಈ ಒಂದು ಆಪ್ಷನ್ ಆದ್ರೆ ಡೆಫಿನೆಟ್ಲಿ ಇರುತ್ತೆ, ಸ್ಲೀಪ್ ಅನ್ನುವಂತಹ ಆಪ್ಷನ್ ಆದ್ರೆ ಪ್ರತಿಯೊಂದು ಮೊಬೈಲ್ ಅಲ್ಲಿ ಸಹ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಡಿಫಾಲ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ 10 minutes ಅಂತ ಹೇಳಿ ಇರುತ್ತೆ. ಸೊ ಅದನ್ನ ನೀವಾದ್ರೆ 1 minute ಅಥವಾ 2 minutes ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದನ್ನ ಏನಕ್ಕೆ 1 minute ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಾವಾದ್ರೆ ಯೂಸ್ ಮಾಡ್ತಿರ್ತೀವಿ ನಮ್ಮ ಒಂದು ಮೊಬೈಲ್ ಅನ್ನ, ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ತಿಗೆ ಎಲ್ಲಾದ್ರೂ ಮೊಬೈಲ್ ಅನ್ನ ಇಟ್ಟು ಹೊರಗಡೆ ಹೋಗಿದೀವಿ ಅಂತ ಹೇಳಿದ್ರೆ 10 ನಿಮಿಷ ಆದ್ರೂ ಸಹ ನಮ್ಮ ಒಂದು ಮೊಬೈಲ್ ಆದ್ರೆ ಆಫ್ ಆಗೋದಿಲ್ಲ ಗಾಯ್ಸ್. ಕೆಲವೊಂದು ಮೊಬೈಲ್ಸ್ ನಲ್ಲಿ 30 ನಿಮಿಷ ವರೆಗೂ ಸಹ ಆಟೋಮೆಟಿಕ್ ಆಗಿ ಆನ್ ಅಲ್ಲಿ ಇರೋದ್ರಿಂದ ಸ್ಕ್ರೀನ್. ಸೊ ಈ ರೀತಿಯಾಗಿ 30 ನಿಮಿಷ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಮೊಬೈಲ್ ಆನ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಅನ್ನೋದು ತುಂಬಾ ಕನ್ಸ್ಯೂಮ್ ಆಗುತ್ತೆ. ಸೊ ಆ ಒಂದು ರೀಸನ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ರೀತಿಯಾಗಿ ಸರಿಯಾಗಿ 10 minutes ಅಂತ ಹೇಳಿ, ಅಥವಾ 30 minutes, 1 hour ಅಂತ ಹೇಳಿ ಏನಾದ್ರೂ ಇದೆ ಅಂತ ಹೇಳಿದ್ರೆ, ಸೊ ಅದನ್ನ 1 minute ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವಾದ್ರೆ ಮೊಬೈಲ್ ಅನ್ನ ಎಲ್ಲಾದ್ರೂ ಹಿಟ್ಟು ಹೋಗಿದ್ರ ಅಂತ ಹೇಳಿದ್ರು ಸಹ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ಆದ್ರೆ 1 minute ಆಗಿದ ತಕ್ಷಣ ಲಾಕ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಅನ್ನ ಸೇವ್ ಮಾಡಬಹುದು. ಸೊ ಗೈಸ್, ಈಗ ಎರಡನೇ ಟ್ರಿಕ್ ಆದ್ರೆ ಬರ್ತಿದೆ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಅನ್ನ ಸೇವ್ ಮಾಡ್ಲಿಕ್ಕೆ. ಸೊ ಅದಕ್ಕಾಗಿ ಸೆಟ್ಟಿಂಗ್ಸ್ ಗೆ ಬನ್ನಿ ನಿಮ್ಮ ಒಂದು ಮೊಬೈಲ್ ನಲ್ಲಿ, ನಂತರ ಡಿಸ್ಪ್ಲೇ ಅಂತ ಹೇಳಿ ಇರುತ್ತೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಪ್ರತಿಯೊಂದು ಮೊಬೈಲ್ ಅಲ್ಲಿ ಸಹ ಈ ರೀತಿಯಾಗಿ ಡಾರ್ಕ್ ಮೋಡ್ ಅಂತ ಹೇಳಿ ಒಂದು ಆಪ್ಷನ್ ಆದ್ರೆ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮೊಬೈಲ್ ಆದ್ರೆ ಕಂಪ್ಲೀಟ್ ಬ್ಲಾಕ್ ಆದ್ರೆ ಆಗುತ್ತೆ. ನೀವು ಯಾವುದೇ ಒಂದು ಆಪ್ ಅನ್ನ ಓಪನ್ ಮಾಡಿ ಸರಿತಾಗಿ ಬ್ಲಾಕ್ ಕಲರ್ ಆಗಿ ಅಂದ್ರೆ ಡಾರ್ಕ್ ಮೋಡ್ ಆದ್ರೆ ನಿಮ್ಮ ಒಂದು ಮೊಬೈಲ್ ಆದ್ರೆ ಬರುತ್ತೆ. ಸೊ ನೀವು ಗ್ಯಾಲರಿ ಓಪನ್ ಮಾಡೋದು ಸಹ ಬ್ಲಾಕ್ ಅಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿದ್ರೆ ಅಂತ ಹೇಳಿದ್ರು ಸಹ ಬ್ಲಾಕ್ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ನಿಮ್ಮ ಒಂದು ಮೊಬೈಲ್ ಆದ್ರೆ ಡಾರ್ಕ್ ಥೀಮ್ ಅಲ್ಲಿ ಆದ್ರೆ ಇರುತ್ತೆ ಗಾಯ್ಸ್. ಈ ರೀತಿಯಾಗಿ ಡಾರ್ಕ್ ಥೀಮ್ ಅಲ್ಲಿ ಇಡೋದ್ರಿಂದ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ನೀವಾದ್ರೆ ನಿಮ್ಮ ಒಂದು ಮೊಬೈಲ್ ಅನ್ನ ನಾರ್ಮಲ್ ಆಗಿ ಯೂಸ್ ಮಾಡುವಾಗ ಸೊ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ನೈಟ್ ಮಲಗೋ ಟೈಮ್ ನಲ್ಲಿ ಈ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಬಿಟ್ಟು ಸೊ ನೀವು ಮಲಗಿದ್ರೆ ಅಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನೈಟ್ ಎಷ್ಟು ಬ್ಯಾಟರಿ ಇತ್ತು ಅಷ್ಟೇ ಬ್ಯಾಟರಿ ಆದ್ರೆ ಮಾರ್ನಿಂಗ್ ಸಹ ಇರುತ್ತೆ ಗಾಯ್ಸ್. ಈ ಒಂದು ಪ್ರೊಸೆಸ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಸೊ ಗಾಯ್ಸ್, ಈಗ 4ನೇ ಟ್ರಿಕ್ ಆದ್ರೆ ಬರ್ತಿರುವಂತದ್ದು, ಸೊ ಇದೇ ಮೇನ್ ರೀಸನ್ ಆದ್ರೆ ಆಗಿರುವಂತದ್ದು ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ಆದ್ರೆ ಡಿಕ್ರೀಸ್ ಆಗ್ಲಿಕ್ಕೆ. ಏನು ಅಂತ ಕೇಳ್ತೀರಾ ಅಂದ್ರೆ, ಸೊ ನಮ್ಗಾದ್ರೆ ಈ ರೀತಿಯಾಗಿ ಗೊತ್ತಾಗುತ್ತೆ ನಮ್ಮ ಒಂದು ಮೊಬೈಲ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಆಪ್ಸ್ ಆದ್ರೆ ರನ್ ಆಗ್ತಿದೆ ಅಂತ ಹೇಳಿ. ನಾವಾದ್ರೆ ಈ ರೀತಿಯಾಗಿ ನೋಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಕ್ಲಿಯರ್ ಮಾಡ್ಕೊಂಡ್ರು ಸಹ ಈ ಒಂದು ಜಾಗದಲ್ಲಿ ಗಮನಿಸಿಗ, ಸೊ ಒಂದು ಜಾಗದಲ್ಲಿ ಗಮನಿಸಬಹುದು ನೋ ರೀಸೆಂಟ್ ಐಟಮ್ಸ್ ಅಂತ ಹೇಳಿ ಬರ್ತಿದೆ. ಈಗ ಎಲ್ಲ ಸಹ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡ್ರು ಸಹ, ಸೊ ಅಪ್ಲಿಕೇಶನ್ಸ್ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ ಗಾಯ್ಸ್. ಸೊ ಇದೇ ಮೇನ್ ರೀಸನ್ ಇಂದಲೇ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಲೆವೆಲ್ ಆದ್ರೆ ಡಿಕ್ರೀಸ್ ಆಗುವಂತದ್ದು. ಸೊ ನಮ್ಮ ಒಂದು ಮೊಬೈಲ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂತಹ ಆಪ್ಸ್ ಅನ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ ಕೇಳ್ತೀರಾ ಅಂದ್ರೆ, ಇದಕ್ಕಾಗಿ ನೀವು ಆದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಗಾಗಿ ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದ್ ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಅಲ್ಲೇ ಬರುವಂತಹ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಗಾಯ್ಸ್. ಸೊ ಒಂದು ಬಾರಿ ಓಪನ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ಆದ್ರೆ ನಿಮ್ಗೆ ಕಾಣುತ್ತೆ. ಇನ್ ಕೇಸ್ ಒಂದು ಪೋಸ್ಟ್ ನಿಮ್ಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ
ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಸೊ ಅಲೋ ಮಾಡಿ ಈ ರೀತಿಯಾಗಿ ಬರುತ್ತೆ. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಈಗ ಲಾಂಚ್ಡ್ ಆಪ್ಸ್ ಆದ್ರೆ 68 ಅಪ್ಲಿಕೇಶನ್ಸ್ ಆದ್ರೆ ನನ್ನ ಒಂದು ಮೊಬೈಲ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಆದ್ರೆ ರನ್ ಆಗ್ತಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಮಾತ್ರ ಓಪನ್ ಮಾಡಿರುವಂತದ್ದು ನೀವೇ ಗಮನಿಸಬಹುದು ಈ ಒಂದು ಜಾಗದಲ್ಲಿ. ಸೊ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೋಬ್ಬರಿ 68 ಅಪ್ಲಿಕೇಶನ್ಸ್ ಆದ್ರೆ ರನ್ ಆಗ್ತಿದೆ. ಸೊ ಇದನ್ನೆಲ್ಲ ಸಹ ಹೇಗೆ ಕ್ಲಿಯರ್ ಮಾಡೋದು ಅಂತ ಕೇಳ್ತೀರಾ ಅಂದ್ರೆ, ಈ ಒಂದು ಜಾಗದಲ್ಲಿ ಒಂದು ಪಾಸ್ ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಈಗ ಈ ಒಂದು ಜಾಗದಲ್ಲಿ ಯಾವ ಯಾವ ಅಪ್ಲಿಕೇಶನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದೆ ಅಂತ ಹೇಳಿ, ಸೊ ವಿತ್ ನೇಮ್ ಒಂದಿಗೆ ನಿಮಗೆ ತೋರಿಸುತ್ತೆ ಈ ಒಂದು ಜಾಗದಲ್ಲಿ ನೀವು ನೋಡಬಹುದು ಗಾಯ್ಸ್. ಸೊ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂತಹ ಅಪ್ಲಿಕೇಶನ್ಸ್ ಅನ್ನ ಕ್ಲೋಸ್ ಆದ್ರೆ ಮಾಡುತ್ತೆ. ಈಗ 97% ಆದ್ರೆ ಆಗಿರುವಂತದ್ದು, ಸೊ 100% ಆಗಿ ಈ ರೀತಿಯಾಗಿ ಬ್ಯಾಕ್ ಆದ್ರೆ ಬರುತ್ತೆ ಗಾಯ್ಸ್. ಸೊ ಈಗ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಈಗ ಲಾಂಚರ್ ಅಪ್ಲಿಕೇಶನ್ಸ್ ಆದ್ರೆ ಜೀರೋ ಆದ್ರೆ ಆಗಿರುವಂತದ್ದು. ಸೊ ಈ ರೀತಿಯಾಗಿ ನೀವಾದ್ರೆ ನಿಮ್ಗೆ ಗೊತ್ತಿಲ್ದಿರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಆಪ್ಸ್ ರನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದೇ ಕ್ಲಿಕ್ ನಲ್ಲಿ ಎಲ್ಲ ಸಹ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಸ್ಟೆಪ್ಸ್ ಅನ್ನ ಪ್ರತಿದಿನ ನೀವಾದ್ರೆ ಫಾಲೋ ಮಾಡಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಸೊ ಖಂಡಿತ ಈ ಒಂದು ಮೂರು ಟಿಪ್ಸ್ ಆದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನು ಇಟ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.